ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಅರ್ಷಿತಾ ಸಂತೋಷ್ ಲಕ್ಷ್ಮಿ ಯೋಜನಾ ಹಣದ ಬಗ್ಗೆ ಸಾಕಷ್ಟು ಜನ ಕೇಳ್ತಾನೆ ಇದ್ದೀರಾ ಹಣ ಬರುತ್ತೋ ಬರಲ್ವೋ ನಿಜ ಹೇಳಿ ಹೇಳ್ಬಿಟ್ಟು ಇದ್ರ ಬಗ್ಗೆ ಇವತ್ತಿನ ಕಂಪ್ಲೀಟ್ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಇದ್ದೀನಿ ವೀಡಿಯೋನ ಸ್ಕಿಪ್ ಮಾಡಿ ಕೊನೆಯವರೆಗೂ ನೋಡಿ ಇದು ಮಹಿಳೆಯರಿಗೆ ಒಂದು ರೀತಿ ಬ್ಯಾಡ್ ನ್ಯೂಸ್ ಅಂತಲೇ ಹೇಳ್ಬೋದು ತುಂಬ ದಿನದಿಂದ ವೆಯ್ಟ್ ಮಾಡ್ತಾನೇ ಇದ್ದೀರಾ ಮಹಿಳೆಯರು ಇವತ್ತು ಬರುತ್ತೆ ನಾಳೆ ಬರುತ್ತೆ ಹಾಗೆ ಕಾಮೆಂಟು ಕೂಡ ಮಾಡ್ತಾನೇ ಇದ್ದೀರಾ ಅನ್ನೊಂದನೆ ಕಂತೀರೋಣ ಆದರೆ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ನಿಜವಾಗ್ಲೂ ಈ ಒಂದು ಸುದ್ದಿನ ಹೇಳಬೇಕಂತಂದರೆ ನಿಜವಾಗ್ಲೂ ಬೇಜಾರಾಗುತ್ತೆ ಯಾಕಂತಂದರೆ ಇಷ್ಟು ಿನ ಮಹಿಳೆಯರು ತುಂಬಾನೇ ಖುಷಿಯಾಗಿದ್ದು ಪ್ರತಿ ತಿಂಗಳು ಕೂಡ ಎರಡೆರಡು ಸಾವಿರ ಸಿಗ್ತಾ ಇದೆ ಅಂತ ಹೇಳ್ಬಿಟ್ಟು ಇವಾಗ ಸರ್ಕಾರ ಈ ರೀತಿಯಾಗಿ ಮಾಡ್ತಾ ಇರೋದನ್ನು ನೋಡಿದರೆ ನಿಜವಾಗ್ಲೂ ಇದು ಬ್ಯಾಡ್ ಅಪ್ಡೇಟ್ ಅಂತಲೇ ಹೇಳ್ಬೋದು ಇಲ್ಲಿ ಗೃಹಲಕ್ಷ್ಮಿ ಯೋಜನಾ ಹಣ ಇನ್ನು ಮುಂದೆ ಸಿಗೋದಿಲ್ಲ ಬಂದಾಗುತ್ತೆ ಹೇಳ್ಬಿಟ್ಟು ಇಲ್ಲಿ ತಿಳಿಸ್ತಾ ಇದ್ದಾರೆ ಈ ಮಾಹಿತಿನ ಸಂಬಂಧಪಟ್ಟ ಇಲಾಖೆಯಿಂದನೇ ಸ್ವಲ್ಪ ತಿಳಿದು ಬರ್ತಾ ಇದೆ ಮಾಹಿತಿ ಅಂದರೆ ಇವಾಗ ಪ್ರತಿ ತಿಂಗಳು ಕೂಡ ಗೃಹಲಕ್ಷ್ಮಿ ಯೋಜನಾ ಹಣನ ಹೊಂದಿಸೋದಕ್ಕೆ ಎರಡು ಸಾವಿರದ ನಾನ್ನೂರು ಕೋಟಿ ಹಣ ಬೇಕಾಗುತ್ತಂತೆ ಇದು ಒಂದೇ ಇಷ್ಟೊಂದು ದುಡ್ಡು ಬೇಕಾಗುತ್ತೆ ಸೊ ಹಾಗಾಗಿ ಪ್ರತಿ ತಿಂಗಳು ಒಂದು ಸದಕ್ಕೆ ಸರ್ಕಾರದ ಬಳಿ ಕಷ್ಟ ಆಗ್ತಾಯಿದೆ ಇನ್ನು ಈ ಒಂದು ಯೋಜನೆ ಯೋಜನೆಗೆ ಇಷ್ಟು ಹಣ ಬೇಕಾಗುತ್ತೆ ನುಡಿದಂತಹ ಯೋಜನೆಗಳೇನಿದೆ ಇನ್ನು ಉಳಿದಂಥ ನಾಲ್ಕು ಯೋಜನೆಗಳೇನಿದೆ ಎಲ್ಲದಕ್ಕೂ ಕೂಡ ದುಡ್ಡು ಇಲ್ಲ ಈಗ ಈ ರೀತಿಯಾಗಿ ಗ್ಯಾರಂಟಿ ಯೋಜನೆಗಳಿಗೆ ಹಣನ ಕೊಡ್ತಾ ಹೋದರೆ ನಮ್ಮ ರಾಜ್ಯನ ಅಭಿವೃದ್ಧಿ ಮಾಡೋದಕ್ಕಾಗಲ್ಲ ಸೊ ಹಾಗಾಗಿ ಇನ್ನು ಮುಂದೆ ಕೊಡೋದು ತುಂಬಾ ಡೌಟು ಕಷ್ಟ ಇದೆ ಅಂತ ಹೇಳ್ಬಿಟ್ಟು ಸಂಬಂಧಪಟ್ಟ ಇಲಾಖೆಯಿಂದನೇ ತಿಳಿಸ್ತಾ ಇದ್ದಾರೆ ಅಂದರೆ ಆಲ್ಮೋಸ್ಟ್ ಹೇಳೋದಾದರೆ ಗೃಹಲಕ್ಷ್ಮಿ ಯೋಜನೆ ಹಣ ಇನ್ನು ಮುಂದೆ ಬರೋದಿಲ್ಲ ಕ್ಯಾನ್ಸಲ್ ಆಗುತ್ತೆ ಅಂತಲೇ ಅನಿಸುತ್ತೆ ಯಾಕಂದರೆ ಇವರು ಕೊಡ್ತಾ ಇಲ್ವಲ್ಲ ಹಣನ ಏನಾದರೂ ಕೊಡ್ತೀವಿ ಅಂತಂದರೆ ಓಕೆ ಕೊಡ್ತಾರೆ ಅಂತ ಹೇಳ್ಬೋದು ಬಟ್ ಇವರು ಏನೂ ಕೂಡ ಅಪ್ಡೇಟ್ ಕೊಡ್ತಾ ಇಲ್ಲ ಇವಾಗ ಒಂದು ತಿಂಗಳಿಂದಲೂ ಕೂಡ ಏನು ಇವಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಆಗಲಿ ಸಿ ಎಂ ಸಿದ್ದರಾಮಯ್ಯ ಸರ್ ಆಗಲಿ ಅವ್ರು ಏನು ಹೇಳಿಕೆನ ಇದ್ದಾರೆ ಅಂತಂದರೆ ಹಣ ಯಾವಾಗ ಹಾಕ್ತೀರಾ ಅಂತಂದರೆ ಇನ್ನು ಎರಡು ದಿನದಲ್ಲಿ ಹಾಕ್ತೀವಿ ನಾಳೆಯಿಂದನೇ ಹಾಕ್ತೀವಿ ಇನ್ನೊಂದು ವಾರದಲ್ಲಿ ಹಾಕ್ತೀವಿ ಅಂತೇಳ್ಬಿಟ್ಟು ಈ ರೀತಿಯಾಗಿ ಅಪ್ಡೇಟ್ ಕೊಡ್ತಾ ಇದ್ದಾರೆ ಅವರು ನಾವು ಕ್ಯಾನ್ಸಲ್ ಮಾಡ್ತೀವಿ ನಮ್ಮ ಹತ್ರ ಹಣ ಇಲ್ಲ ಸರ್ಕಾರದ ಬಳಿ ಹಣ ಇಲ್ಲ ಅಂತ ಅವ್ರು ಒಪ್ಕೋತಾ ಇಲ್ಲ ಬಟ್ ಇನ್ನು ಎರಡು ದಿನದಲ್ಲಿ ಹಾಕ್ತೀವಿ ಮೂರು ದಿನದಲ್ಲಿ ಹಾಕ್ತೀವಿ ಒಂದು ವಾರದಲ್ಲಿ ಆಗ್ತೀವಿ ಅಂತೇಳ್ಬಿಟ್ಟು ಇದೇ ರೀತಿಯಾಗಿ ಹೇಳ್ತಾ ಬರ್ತಾ ಇದ್ದಾರೆ ಇವಾಗ ಮಾಧ್ಯಮದವರು ಕೂಡ ಮಹಿಳೆಯರ ಹತ್ರ ಹೋಗಿ ಕೇಳಿದಾಗ ಅವರು ಕೂಡ ಏನು ಹೇಳ್ತಾ ಇದ್ದಾರೆ ಅಂದರೆ ಎರಡು ತಿಂಗಳಾಯಿತು ಹಣ ಬಂದಿಲ್ಲ ಮೂರು ತಿಂಗಳಾಯಿತು ಹಣ ಬಂದಿಲ್ಲ ನಾವು ಕಾಯ್ತಾ ಇದ್ದೀವಿ ಈ ಹಣಕ್ಕೋಸ್ಕರ ತುಂಬಾ ಹೆಲ್ಪ್ ಆಗ್ತಾಯಿತ್ತು ಮೆಡಿಷನ್ಗಾಗ್ತಾಯಿತ್ತು ಮತ್ತು ಏನಾದರೂ ಮನೆಗೆ ಸಾಮಾನು ತರಕಾಗ್ತಾಯಿತ್ತು ಇವಾಗ ಎಷ್ಟೋ ಜನ ಆ ಈ ದುಡ್ಡನ್ನೇ ನಂಬ್ಕೊಂಡು ಲೋನೆಲ್ಲ ತೊಗೊಂಡಿದ್ದಾರೆ ಅಂತ ಅಂದರೆ ಇವಾಗ ಏನಾದರೂ ವಸ್ತು ತೊಗೊಳ್ಳೋದಕ್ಕೆ ಈಗ ಫ್ರಿಡ್ಜ್ ತೊಳೋದಕ್ಕೆ ಮೊಬೈಲ್ ತೊಳೋದಕ್ಕೆ ಟಿ ವಿ ತಾಳೋದಕ್ಕೆ ಈ ರೀತಿಯಾಗಿ ಅಥವಾ ಸಂಘದ ಲೋನ್ಗಳೆಲ್ಲ ಕೂಡ ತೊಗೊಂಡು ತುಂಬ ಕಮಿಟ್ಮೆಂಟ್ ಮಾಡ್ಕೊಂಡಿದ್ದಾರೆ ಸೊ ಹಾಗಾಗಿ ಇದು ಮಹಿಳೆಯರಿಗೆ ತುಂಬಾ ಹೆಲ್ಪ್ ಆಗ್ತಾಯಿತ್ತು ಈ ಗೃಹಲಕ್ಷ್ಮಿ ಯೋಜನಾ ಹಣ ಇನ್ಮುಂದೆ ಮುಂದೆ ಸ್ಟಾಪ್ ಆಗುತ್ತೆ ಅಂತ ಮಹಿಳೆಯರಿಗೇನಾದರೂ ಗೊತ್ತಾಯ್ತು ಅಂದರೆ ಈಗ ಆಲ್ರೆಡಿ ಆಕ್ರೋಶನ ವ್ಯಕ್ತಪಡಿಸ್ತಾ ಇದ್ದಾರೆ ಇವಾಗ ಆಲ್ರೆಡಿ ಪ್ರತಿಭಟನೆಯೂ ಕೂಡ ಮಾಡಬೇಕು ಅಂತ ಎಲ್ಲ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಮಹಿಳೆಯರು ಆದರೆ ಇವಾಗ ಸರ್ಕಾರ ಏನೂ ಅಪ್ಡೇಟ್ ಕೊಡ್ತಾ ಇಲ್ಲ ಈ ರೀತಿಯಾಗಿ ಮಾಡ್ತಾ ಇರೋದು ನೋಡಿದರೆ ಇಲ್ಲಿ ನೈಂಟಿ ಪರ್ಸೆಂಟು ಗೃಹಲಕ್ಷ್ಮಿ ಯೋಜನಾ ಹಣ ಇನ್ನು ಮುಂದೆ ಬರೋದಿಲ್ಲ ಅಂತೇಳಿ ಇಲ್ಲಿ ವಿಪಕ್ಷದವರು ಕೂಡ ತಿಳಿಸ್ತಾ ಇದ್ದಾರೆ ಮತ್ತು ಸಂಬಂಧಪಟ್ಟ ಇಲಾಖೆಯಿಂದನೂ ಕೂಡ ಮಾಹಿತಿ ಬರ್ತಾ ಇದೆ ಇಂದರೆ ಇನ್ನು ಮುಂದೆ ಗೃಹಲಕ್ಷ್ಮಿ ಯೋಜನೆ ಹಣ ಕೊಡೋದಿಲ್ಲ ಹೇಳ್ಬಿಟ್ಟು ನೋಡೋಣ ಸರ್ಕಾರ ಯಾವಾಗ ಅಧಿಕೃತವಾಗಿ ಘೋಷಣೆ ಮಾಡುತ್ತೆ ಅಂದರೆ ನಾವು ಇನ್ನು ಮುಂದೆ ಕೊಡೋದಿಲ್ಲ ನಮ್ಮ ಹತ್ರ ಇವಾಗ ಸರ್ಕಾರದ ಬಳಿ ಹಣ ಇಲ್ಲ ಅಂತ ಹೇಳ್ಬಿಟ್ಟು ಯಾವಾಗ ಅಧಿಕೃತವಾಗಿ ಘೋಷಣೆ ಮಾಡುತ್ತೆ ಅಂತ ಹೇಳ್ಬಿಟ್ಟು ನಾವು ವೆಯ್ಟ್ ಮಾಡ್ತಾ ಇದೀವಿ ಸದ್ಯಕ್ಕಂತೂ ಬಂದಿರೋ ಮಾಹಿತಿ ಪ್ರಕಾರ ಲಕ್ಷ್ಮಿ ಯೋಜನಾ ಹಣ ಇನ್ನು ಮುಂದೆ ಸಿಗೋದಿಲ್ಲ ಕ್ಯಾನ್ಸಲ್ ಆಗಿದೆ ಅಂತೇಳ್ಬಿಟ್ಟು ವಿಪಕ್ಷದವರು ಕೂಡ ತಿಳಿಸ್ತಾ ಇದ್ದಾರೆ ಅದಕ್ಕೆ ಅವ್ರು ಏನು ಹೇಳ್ತಾ ಇದ್ದಾರೆ ಮಹಿಳೆಯವರು ಯಾರು ಕೂಡ ಕುತ್ಕೋಬೇಡಿ ಇವರು ಕೊಡ್ತೀವಿ ಅಂತ ಹೇಳಿ ಐದು ವರ್ಷನೂ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಈ ರೀತಿಯಾಗಿ ಮೋಸ ಮಾಡಿದಾರಲ್ಲ ಎಲ್ಲ ಬಂದು ಪ್ರತಿಭಟನೆ ಮಾಡಿ ಅಂತಲೂ ಕೂಡ ತಿಳಿಸ್ತಾ ಇದ್ದಾರೆ ಆಲ್ರೆಡಿ ಮಹಿಳೆಯರು ಕೂಡ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಪ್ರತಿಭಟನೆ ಮಾಡೋದಕ್ಕೂ ಕೂಡ ಪ್ಲಾನ್ ಮಾಡ್ತಾ ಇದ್ದಾರೆ ನೋಡೋಣ ಇದು ಯಾವ ಹಂತಕ್ಕೆ ನಿಲ್ಲುತ್ತೆ ಅಂತ ಹೇಳ್ಬಿಟ್ಟು ಬಟ್ ಆದರೆ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಎಲೆಕ್ಷನ್ ಎಲೆಕ್ಷನಲ್ಲಿ ಗೆಲ್ಲೋದಕ್ಕೋಸ್ಕರ ಈ ರೀತಿಯಾಗಿ ನಾವು ಐದು ವರ್ಷನೂ ಕೂಡ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಈ ರೀತಿಯಾಗಿ ಮತ ಹಾಕಿಸ್ಕೊಂಡು ಈಗ ಮಧ್ಯದಲ್ಲಿ ಕೇವಲ ಒಂದು ಹತ್ತು ಕಂತನ್ನು ಕೊಟ್ಟು ಈ ರೀತಿಯಾಗಿ ಮಾಡೋದ್ರಿಂದ ಅವರಿಗೇನೆ ತುಂಬ ಲಾಸ್ ಆಗುತ್ತೆ ಯಾಕಂತಂದರೆ ಈಗ ಎಲೆಕ್ಷನ್ ಅನ್ನೋದು ಐದು ವರ್ಷಕ್ಕೊಂದ್ಸರಿ ಬಂದೇ ಬರುತ್ತಲ್ವ ಈಗ ಎಲೆಕ್ಷನ್ ಮತ್ತೆ ಬಂದೇ ಬರುತ್ತೆ ಐದು ವರ್ಷ ಆದಮೇಲೆ ಸೊ ಆವಾಗ ಖಂಡಿತವಾಗ್ಲೂ ಯಾರೂ ಕೂಡ ಕಾಂಗ್ರೆಸ್ ಸರ್ಕಾರಕ್ಕೆ ಓಟ ಹಾಕೋದಿಲ್ಲ ಯಾಕಂದರೆ ಈ ಗ್ಯಾರಂಟಿ ಯೋಜನೆಗಳನ್ನ ಇಷ್ಟು ದಿನ ಕೊಟ್ಟು ಇವಾಗ ಎಲ್ಲ ವಸ್ತು ವಸ್ತುಗಳ ಬೆಲೆ ಕೂಡ ದುಬಾರಿ ಮಾಡಿ ಎಲ್ಲ ಯೋಜನೆಗಳು ಸ್ಟಾಪ್ ಮಾಡಿದರೆ ನಿಜವಾಗ್ಲೂ ಜನಗಳು ಮುಂದಿನ ಸರಿ ಅವರಿಗೆ ಓಟ್ ಹಾಕೋದು ತುಂಬಾ ಡೌಟ್ ಇಲ್ಲಿ ವಿಪಕ್ಷದವರು ಏನು ಹೇಳ್ತಾ ಇದ್ದಾರೆ ಅಂತಂದರೆ ನಾವು ಮೊದಲು ಕೂಡ ಹೇಳಿದ್ವಿ ಅವ್ರ ಕೈಲಿ ಕೊಡೋದಕ್ಕಾಗಲ್ಲ ಐದು ವರ್ಷನೂ ಕೂಡ ಇವಾಗ ಸ್ವಲ್ಪ ದಿನ ಕೊಟ್ಟು ಸ್ಟಾಪ್ ಮಾಡ್ತಾರೆ ಯಾರು ಕೂಡ ನಂಬಬೇಡಿ ನಂಬಿ ಮೋಸ ಹೋಗಬೇಡಿ ಅಂತ ಹೇಳಿದ್ವಿ ಆದರೂ ಕೂಡ ನೀವು ಅದನ್ನೆಲ್ಲ ನಂಬಿ ಮತ ಹಾಕಿದ್ರೆ ಸೊ ನೋಡಿ ಇವಾಗ ಯಾವ ರೀತಿಯಾಗಿ ಮಾಡ್ತಾ ಇದ್ದಾರೆ ಅಂತ ಅವರು ಕೂಡ ತಿಳಿಸ್ತಾ ಇದ್ದಾರೆ ಇಲ್ಲಿ ಫೈನಲ್ ಆಗಿ ಹೇಳೋದಾದರೆ ಗೃಹಲಕ್ಷ್ಮಿ ಯೋಜನಾ ಹಣ ಇನ್ನು ಮುಂದೆ ಬರೋದಿಲ್ಲ ಅಂತಲೇ ತಿಳಿಸ್ತಾ ಇದ್ದಾರೆ ಇದು ಆ ಈ ಸಂಬಂಧಪಟ್ಟ ಇಲಾಖೆಯಿಂದಲೇ ಮಾಹಿತಿ ಬರ್ತಾ ಇದೆ ಅಂತಂದರೆ ಇವಾಗ ಏನು ಕಾಂಗ್ರೆಸ್ ಸರ್ಕಾರ ಇದೆ ಅದಕ್ಕೆ ಸಿ ಇದಕ್ಕೆ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟ ಇಲಾಖೆಯಿಂದನೇ ಮಾಹಿತಿ ಬರ್ತಾ ಇದೆ ಈ ಹಣ ಇನ್ನು ಮುಂದೆ ಆಗಲ್ಲ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ನೋಡೋಣ ಅಧಿಕೃತವಾಗಿ ಯಾವಾಗ ತಿಳಿಸ್ತಾರೆ ಅಂತ ಹೇಳ್ಬಿಟ್ಟು ತಿಳಿಸಿದ ತಕ್ಷಣವೇ ನಾನು ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ ಇಲ್ಲಿ ಒಂದು ತಿಳ್ಕೊಳ್ಳಿ ಇನ್ನು ಮುಂದೆ ಗೃಹಲಕ್ಷ್ಮಿ ಯೋಜನೆ ಹಣ ಬರೋದು ತುಂಬಾ ಡೌಟ್ ಇದೆ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಕ್ಯಾನ್ಸಲ್ ಆದಂಗೆ ಇನ್ ಟೆನ್ ಪರ್ಸೆಂಟನ್ನು ನೋಡೋಣ ಸರ್ಕಾರ ಏನು ಹೇಳಿಕೆ ಕೊಡುತ್ತೆ ಅಂತ ಹೇಳಿಬಿಟ್ಟು ಐ ಹೋಪ್ ಇವತ್ತಿನ ಮಾಹಿತಿ ಎಲ್ಲರಿಗೂ ಆಗಿ ಗೊತ್ತಾಯಿತು ಅನ್ಕೋತೀನಿ ಈ ಮಾಹಿತಿ ಇಷ್ಟ ಇಷ್ಟಾಗಿದೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡಿದರೆ ಪ್ಲೀಸ್ ಅಶಿತೋ ಲಾಕ್ಸ್ ಕನ್ನಡನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ